ಇವತ್ತು ನಾವು ಶಿವಾನಂದಮ್ಮ ತಂಬಂಬದಿ ವಿಲೇಜಲ್ಲಿ ಇದ್ದೀವಿ, ಅಣ್ಣಮಲೈ ತಾಲೂಕಲ್ಲಿ, ಕೊಯಮತ್ತೂರು ಡಿಸ್ಟ್ರಿಕ್ಟು. ಇಲ್ಲೊಬ್ಬರು ಫಾರ್ಮರ್ ಬಂದು 2.5 ಎಕರೆಗೆ DJ ಹೈಬ್ರಿಡ್ನ ಒಂದು ತೆಂಗಿನ ಕೋಕೋನಟ್ ಫಾರ್ಮಿಂಗ್ ಮಾಡಿದರೆ 2.5 ಎಕರೆಗೆ 185 ಕೋಕೋನಟ್ಟು. 2016 ಪ್ಲಾಂಟ್ ಆಗಿರೋದು, 2016 ಪ್ಲಾಂಟ್ ಆದಾಗ ಮತ್ತೆ ಇನ್ಕಮ್ ಬೇಕು ಅಂತೇಳಿ ನಾವು ಇವತ್ತಿರೋದು ಬಂದು 5 ಇಯರ್ ಒಂದು ಪ್ಲಾಂಟೇಷನ್ನು ನೋಡ್ಬೋದು. ಇವ್ರು ಬಂದು ಆರ್ಗ್ಯಾನಿಕ್ ದೇಸಿಕಲ್ಲಿ ಇಟ್ಕೊಂಡು ನ್ಯಾಚುರಲ್ ಒಂದು ಆರ್ಗ್ಯಾನಿಕಲ್ಲಿ ಏನೇನು ಬರುತ್ತೆ. ಫಸ್ಟ್ ಒಂದು 2016 ಜೂನಲ್ಲಿ ಗಿಡ ನೆಟ್ಟರಂತೆ ಈ ಫಾರ್ಮರ್ ಶಿವಾನಂದ ಸರು. 2016 ಗಿಡ ನೆಟ್ಬಿಟ್ಟು ಅವ್ರು ಏನು ಮಾಡಿದ್ರಂತೆ, ಇಮಿಡಿಯೇಟಾಗಿ ಬನಾನ ಹಾಕಿದ್ರಂತೆ. ಬನಾನ ಒಂದು 2 ಇಯರ್ ಕ್ರಾಪ್ ತೊಗೊಂಡು ಬನಾನ ಆದಮೇಲೆ ಆಮೇಲೆ ನಿಮಗೆ ಪ್ಲಸ್ ಈಗ ಟರ್ಮರಿಕ್ನ 2 ಇಯರ್ನ ಕ್ರಾಪ್ ಈಗ ನೋಡ್ಬೋದು. ಈಗ ಟರ್ಮರಿಕು ಹೋಗ್ತಾ ಇದೆ. ಆಮೇಲೆ ನಿಮಗೆ ಕೋಕೋ ಹಾಕಿದ್ದಾರೆ, ಗ್ಲಿರಿಸಿಡಿ ಹಾಕಿದ್ದಾರೆ ಬಾರ್ಡ್ರಿಗೆ. ಫುಲ್ ಒಂದು ಆರ್ಗ್ಯಾನಿಕ್ ಆಗಿ ಇವರು ಒಂದು ಫಾರ್ಮಿಂಗ್ ಮಾಡ್ತಾ ಇರೋದು. ಆಮೇಲೆ ಇಲ್ಲಿ ಬಂದು 5 ಇಯರ್ಸ್ ಪ್ಲಾಂಟೇಷನ್ ನೋಡ್ಬೋದು. DJ ಹೈಬ್ರಿಡ್ ಆಲ್ರೆಡಿ ಈ ಸ್ಟಾರ್ಟ್ ಆಗಿದೆ, ಪ್ರತಿಯೊಂದು ಮರದಲ್ಲೂ ಈ ಸ್ಟಾರ್ಟ್ ಆಗಿದೆ. ನಾನು DJ ಹೈಬ್ರಿಡ್ ಬಗ್ಗೆ ತುಂಬ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದೆ. ನಿಮಗೆ ಎಷ್ಟು ಇಯರ್ಗೆ ಒಂದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಅಂದರೆ, 3 ಇಯರ್ಗೆ ಒಂದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ನಿಮಗೆ DJ ಹೈಬ್ರಿಡ್ಡು. ಆಮೇಲೆ 250 ನಂಬರ್ಸ್ ಆ್ಯನ್ಯುವಲ್ ಇಲ್ಡು. ಅವ್ರು ನಾರ್ಮಲಾಗಿ ಇಲ್ಡ್ ಬರೋದೇ ಪರ್ ಪ್ಲಾಂಟಿಗೆ ನಿಮಗೆ 250 ಇಲ್ಡ್ ಬರುತ್ತೆ. ನಿಮಗೆ ನಾರ್ಮಲಾಗಿ ನಾಟಿ ತೊಗೊಂಡ್ರೆ 100 ಬರುತ್ತೆ, ಇದು 250 ಇಲ್ಡ್ ಬರುತ್ತೆ. ಆಮೇಲೆ ನಿಮಗೆ 210 ಗ್ರಾಮ್ ಬಂದು ಒಂದು ಕೊಬ್ಬರಿ ಇರುತ್ತೆ. ಆಮೇಲೆ ಆಯಿಲ್ ಕಂಟೆಂಟು 68%. ಆಮೇಲೆ ಟೆಂಡರ್ ಕೋಕೋನಟ್ಗೆ ಬೆಸ್ಟ್ ಒಂದು ಕೋಕೋನಟ್ ಅಂದರೆ DJ ಹೈಬ್ರಿಡ್ಡು. ನಿಮಗೆ 500 ML ಒಂದು ಟೆಂಡರ್ ಕೋಕೋನಟ್ ಮಂತ್ಲಿ ಮಂತ್ಲಿ ದುಡ್ಡು ನೋಡಬೇಕಂದ್ರೆ ಒಂದು ಟೆಂಡರ್ ಕೋಕೋನಟ್ಗೆ ಹೋಗ್ಬೋದು. DJ ಬೆಸ್ಟ್, DJ ಒಂದು ಸಂಪೂರ್ಣ ಅಂತ ಹೇಳ್ಬೋದು. ಇದು ಬಂದು ಕೊಬ್ಬರಿಗೂ ಆಗುತ್ತೆ, ಕಾಯಿಗೂ ಆಗುತ್ತೆ, ಆಮೇಲೆ ಟೆಂಡರ್ ಕೋಕೋನಟ್ಗೂ ಆಗುತ್ತೆ. ವರ್ಷಕ್ಕೆ ಇವ್ರು ನಾರ್ಮಲಾಗಿ ನಿಮಗೆ ಹಿಲ್ಡ್ ಬರೋದು 17,500 ತೆಂಗಿನ ಗಿಡ ಬರುತ್ತೆ. 1 ಎಕರೆಗೆ ನಿಮಗೆ ನಾರ್ಮಲಾಗಿ 26 to 26 ಅಂತ ಒಂದು 70 to 72 ಗಿಡ ನೆಡ್ತಾರೆ. ನಿಮಗೆ ನಾರ್ಮಲಾಗಿ ಅವರೇಜ್ ಇವರು ಒಬ್ಬೊಬ್ಬರು ಇಲ್ಲಿ ಫಾರ್ಮರ್ ಹೇಳ್ತಾರೆ 275-300 ಎತ್ತರವರೆಗೆ ಹೋಗ್ತಾರೆ. ನಾವೊಂದು ಕಡಿಮೆನೇ ಇಡೋಣ ಒಂದು ಸ್ವಲ್ಪ ಫಾರ್ಮರು. 17,500 ಒಂದು ಗಿಡಕ್ಕೆ 250 + 72 ಕಾಯಿ ಲೆಕ್ಕ 70 to 75 ಲೆಕ್ಕ ಆಗುತ್ತೆ ಒಂದು ಎಕರೆಗೆ ಅಂದರೆ ನಿಮಗೆ 17,500 ಕಾಯಿ ಬರುತ್ತೆ. ಆಮೇಲೆ ಆ್ಯನ್ಯುವಲ್ ಕೊಬ್ಬರ ಪರ್ ಎಕರು 3,675 kg ಬರುತ್ತೆ. ಆ್ಯನ್ಯುವಲ್ ಕೊಕೋನಟ್ ಆಯಿಲ್ ಪರ್ ಎಕರು 2,499 kg. ಆಮೇಲೆ ನೀವು ಕೊಕೋನಟ್ ನೀರೇ ಮಾಡ್ತೀನಿ ಅಂದರೆ ಒಂದು DJ ಹೈಬ್ರಿಡ್ಡಲ್ಲಿ ನಿಮಗೆ 5 ಲೀಟ್ರ್ ಬರುತ್ತೆ. ನಿಮಗೆ ಪ್ರಾಪರಾಗಿ ನಿಮಗೆ ಕಮರ್ಷಿಯಲ್ ಈಲ್ಡ್ ಸ್ಟಾರ್ಟ್ ಆಗದೆ ಒಂದು 4 ವರ್ಷದಿಂದ DJ ಹೈಬ್ರಿಡ್ ಒಂದು ಬರುತ್ತೆ. 3 ವರ್ಷಕ್ಕೆ ಫಸ್ಟ್ ಸ್ಟಾರ್ಟ್ ಆಗುತ್ತೆ, ಆದರೆ ಇಲ್ಲಿ ನೋಡ್ಬೋದು 5 ವರ್ಷಕ್ಕೆ ನಿಮಗೆ ಕಮರ್ಷಿಯಲ್ ಇಂಡು ಪರ್ ಮಂತ್ಗೂ ಒಂದೊಂದು ಗೊನೆ ಕೊಡ್ಬೋದು. ನಿಮಗೆ 72 ಗೊನೆ ಮಿನಿಮಮ್ ಒಂದು 20 ಕಾಯಿ ಅಂತ ಇಟ್ಟರು ನಿಮ್ಗೆ ಯಾವ ಥರ ಇನ್ಕಮ್ ಬರುತ್ತೆ, ಪ್ಲಸ್ ಇಂಟರ್ ಕ್ರಾಪಿಂಗ್ ಹಂಗೆ ಯಾವ್ದಾರು ಮಾತಾಡ್ಬೋದು. ಆದರೆ ನೀವು ಈ ಥರ ಒಂದು ಫಾರ್ಮಿಂಗ್ ಕಲಿಬೇಕಾಗುತ್ತೆ. ನಾವು ಯಾವುದೇ ಒಂದು ಬೇರೆ ದೇಶಕ್ಕೆ ಹೋಗಲಿ ಡಿಫ್ರೆಂಟಾಗಿ ಒಂದು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. DJ ಹೈಬ್ರಿಡ್ಡು ಯಾಕೆಂದರೆ ತುಂಬ ಜನ ಲೈಫ್ ಸ್ಪ್ಯಾಮ್ ಕಡಿಮೆ ಅಂತೇಳಿ ಇಲ್ಲಿ 1983 DJ ಹೈಬ್ರಿಡ್ಡು ಒಂದು ಕೊಯಮತ್ತೂರಲ್ಲಿ ಒಂದು ರೆವಲ್ಯೂಷನೇ ಸ್ಟಾರ್ಟ್ ಮಾಡೋ ಒಂದು ವರ್ಕ್ ಮಾಡ್ತಾ ಇದ್ದಾರೆ. ನಮ್ಮ ಕರ್ನಾಟಕದವ್ರು ಇಲ್ಲೂ ಒಂದು ಈ ಥರ ಒಂದು ಎಜುಕೇಷನ್ ಮಾಡ್ತಾ ಅದೇ ಒಂದು ವಿಷಯ. ಕರ್ನಾಟಕದವರು ಅದೇ ಒಂದು ಕಲಿಬೇಕಾಗುತ್ತೆ ನಮಗೆ. ಹೆತ್ತವರಿಗೆ ಹೆಗ್ನಮ್ಮದ್ದು ನಮ್ಮವರಿಗೆ ಬಂದು ಇಲ್ಲಿ ಕಲಿಬೇಕಾಗುತ್ತೆ. ಬ್ರಿಗೇಡ್ನಲ್ಲಿ ಒಂದು ಹೆಡ್ ಆಫೀಸ್ ಇದೆ DJ ಹೈಬ್ರಿಡ್. ನೀವು ಹೋಗಿ ಪ್ರಾಪರ್ ವಿಸಿಟ್ ಮಾಡ್ಕೊಳ್ಳಿ, ಇವ್ರು ಎಲ್ಲೆಲ್ಲಿ ಫಾರ್ಮಿಂಗ್ ಇದೆ ನೋಡ್ಕೊಳ್ಳಿ. ಬರೋಕ್ಕಾಗ್ದಿದ್ದವ್ರಿಗೆ ನನ್ನ ಹತ್ರ ಕಲ್ತ್ಕೊಬಿಡಿ, ನಾನು ಯಾರ್ಯಾರು ಫಾರ್ಮಿಂಗ್ ವಿಸಿಟ್ ಮಾಡಿದ್ದೀನಿ ಐಡಿಯಾ ಕೊಡ್ತೀನಿ. ಮೊನ್ನೆ ಒಂದು ಕಮಿಷನರ್ ಸರ್ ಬಂದಿದ್ದರು, ಒಂದು SAP ಸರ್, ಅವ್ರಿಗೂ ಹೇಳ್ತಾ ಇದ್ದೆ ನೀವು 10 ಎಕರೆಗೆ ಬಸವ ಕಲ್ಯಾಣದಲ್ಲಿ ನಾನು ಫಾರ್ಮಿಂಗ್ ಮಾಡಬೇಕು ಅಂದಾಗ 10 ಎಕರೆ ನೀವು DJ ಹೈಬ್ರಿಡ್ ಅಂದಾಗ ಅವರು ವಿಸಿಟ್ ಮಾಡಿದರು. ಆಂಧ್ರ ಪ್ರದೇಶದಲ್ಲಿ ತುಂಬ ಖುಷಿಯಾಗಿ ಒಂದು 10 ಎಕರೆ ನಮ್ಮಿಂದ ಒಂದು ಇನ್ಸ್ಪಿರೇಷನ್ಗೆ ಅವರು ಒಂದು ಫಾರ್ಮಿಂಗ್ ಮಾಡ್ತಿದ್ದಾರೆ. ಅವ್ರದ್ದು ಗಿಡ ನೆಟ್ಟಾದಮೇಲೆ ಅವ್ರದ್ದು ಒಂದು ಬಸವ ಕಲ್ಯಾಣದಲ್ಲಿ ಒಂದು ವಿಸಿಟ್ ಮಾಡೋಣ, ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಇಲ್ಲಿ ಅಂತ ಒಂದು ಐಡಿಯಾ ಮಾಡೋಣ. ಆಮೇಲೆ ವಾಟ್ರ್ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಬೇಕಾಗುತ್ತೆ. DJ ಬಗ್ಗೆ ಎಷ್ಟು ಲೀಟ್ರ್ ಪರ್ ಡೇ ಬೇಕು ನಿಮಗೆ, ಸ್ಟಾರ್ಟಿಂಗ್ ಚಿಕ್ ಪ್ಲಾಂಟಾಗಿ ಎಷ್ಟು ಬೇಕು ಏನು ಅದ್ರ ಬಗ್ಗೆ ಎಲ್ಲ ಮಾತಾಡಿ. ನಿಮಗೆ ಒಳ್ಳೆ ವಾಟರ್ ಸೋರ್ಸ್ ಶ್ರೀರಂಗ ಬೆಲ್ಟು ಅಂದರೆ ಕಾವೇರಿ ತಾಯಿ ಹರಿದೋಗಿತ್ತು, ಹೇಮಾವತಿ ಎಲ್ಲೋ ರೀತಿ ಅಲ್ಲೆಲ್ಲ ನೀವು ಎಲ್ಲಿ ನದಿ ತಟ್ಟದಲ್ಲಿರುತ್ತೆ ಅಲ್ಲೆಲ್ಲ ಒಂದು DJ ಹೈಬ್ರಿಡ್ ಹಾಕಿದ್ರೆ ನೀವು ಒಂದು ಸಕ್ಸಸ್ ಒಂದು ಇದೆ ಮಾಡ್ಕೊಬೋದು. ನೀವು ಒಂದು ದೊಡ್ಡ ದೊಡ್ಡ ಆಫೀಸರ್ಸ್ ಇರ್ತಾರೆ, ಅವ್ರು ಬಂದು ನಿಮ್ಗೆ ಹಣ ದ್ವಿಗುಣ ಮಾಡೋಕೆ, ಅವ್ರು ಓದಿರೋದೇ ಒಂದು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ಕೊ ಬಂದ್ಬಿಟ್ಟು ರೈತರ ಆದಾಯ ದ್ವಿಗುಣ ಮಾಡಬೇಕು ಅಂದ್ರೆ ಆಗಲ್ಲ. ನಿಮಗೆ ಸುಮ್ಮನೆ ಈ ಥರ ಒಂದು 2-3 DJ ಹೈಬ್ರಿಡ್ ಮನೆ ಅಥವಾ ಒಂದು ಜಾಗ ಇತ್ತು ಅಂದರೆ 3 ಮರ ಹಾಕಂದ್ರೆ ತಿಂಗ್ಳಿಗೆ 3 ಗಣ ತಿಂಗ್ಳು ಆಟೋಮೆಟಿಕಲಿ ಒಂದು 1,000 ರೂಪಾಯಿ ಏನಾದರೂ ಒಂದು ಇನ್ಕಮ್ ಬಂದೇ ಬರುತ್ತೆ. ಒಂದು ಪ್ರಾಪರ್ ಎಜುಕೇಷನ್ ಆಗಬೇಕಾಗುತ್ತೆ, ಯಾವ ಥರ ಸಕ್ಸಸ್ ಕಾಣೋದು ಏನು ಅಂತ ಹೇಳಿ ಅದ್ರ ಬಗ್ಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ. ನಾಟಿನೂ ಹಾಕಿ ನಿಮ್ಮ ಖುಷಿ, ಅಟ್ಲೀಸ್ಟ್ ಒಂದು 10 ಆದರೂ ಈಗ ಹೆಂಗೆ ಈಗ ಜನಗಳಿಗೆ ನಾಟಿ ಕೋಳಿ ತಿಂದರೆ ಒಳ್ಳೇದು ಒಳ್ಳೇದು ಅಂತಾರೆ, ಆದರೆ ಜನ ಬಾಯ್ಲರ್ ಕೋಳಿ ತಿನ್ನೋ ಸ್ಟಾಪ್ ಮಾಡ್ಬಿಡ್ತಾರೆ. ಆ ಥರ DJ ಅದುವೆ ನಾವು ಕಾಲಕ್ಕೆ ತಕ್ಕನಾಗಿ ಒಂದು ಕಾಲ ಹಾಕಬೇಕಾಗುತ್ತೆ. ಅದು ಒಂದು ಒಳ್ಳೆ ಒಂದು ತುಂಬ ವಿಚಾರಗಳ ಬಗ್ಗೆ ಮಾತಾಡೋಣ. ಶಿವಾನಂದ ಸರ್ ಜೊತೆಯ ಒಂದು ಕೋಕೋ ಬೆಳೆದಿದ್ದಾರೆ, ಗ್ಲಿರಿಸಿಡಿ ಹಾಕಿದ್ದಾರೆ, ಆಮೇಲೆ ಪ್ಲಸ್ ಒಂದು DJ ಕೊಕೋನಟ್ ಇದೆ, ಟರ್ಮರಿಕ್ ಇದೆ, ಎಲ್ಲ ಥರ ಒಂದು ಬೆಳೆಗಳು ಹಾಕಿದ್ದಾರೆ. ನಾನು ಕಣ್ಣಿಗೆ ಕಂಡಿದ್ದಷ್ಟು ಅವ್ರ ಹತ್ರ ಒಂದು ಮಾತಾಡೋಣ. ಏನೇನು ಹಾಕಿದ್ದಾರೆ, ಏನು ಆರ್ಗ್ಯಾನಿಕ್ ಆಗಿ ಯಾವ ಥರ ಫಾರ್ಮಿಂಗ್ ಮಾಡ್ತಾರೆ ಅಂತ. ಒಂದೊಂದು ಒಬ್ಬೊಬ್ಬರು ಫಾರ್ಮರು ಒಂದೊಂದು ಥರ ಒಂದು ಕೃಷಿ ಮಾಡ್ತಾರೆ. ಫಾರ್ಮರೇ ಒಂದು ಸೈಂಟಿಸ್ಟ್ ಅಂತ ಹೇಳ್ಬೋದು. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಮಾತ್ರ, ಎಷ್ಟು ಖುಷಿ ಅನಿಸುತ್ತೆ ಬರೀ 2.5 ಎಕರೆ ಜಮೀನಲ್ಲಿ ಈ ಥರ ಎಲ್ಲ ಒಂದು ಆವಿಷ್ಕಾರ ಮಾಡಿದ್ದಾರೆ. ಈ ಥರ ನೋಡಿ ಕಲಿಯೋಣ, ಒಂದು ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋಣ, ಬನ್ನಿ.